ರಮೇಶ್ ರಾವ್ ನಮಸ್ಕಾರ ಸರ್. ಸರ್ ನಮಸ್ತೆ. ತಾವು ಮಂಗಳೂರು ಸಾವಯವ ಸಂತೆಗೆ ಬಂದಿದ್ದೀರಿ. ನನಗೆ ಅಡ್ರೆಸ್ ಗೊತ್ತಿಲ್ಲ. ಮಂಗೇಶ್ ರಾವ್ ರೋಡ್ ಅಂತ ಇದೆ ಇಲ್ಲಿ, ಹೌದಾ? ಪಿ ಎಂ ರಾವ್ ರೋಡ್. ಹೌದು. ಒಂದು ಮಾಹಿತಿ, ನಮ್ಮ ಯಾರೋ ನಮ್ಮ ಕಾಮತ್ ಅವರು, ಹರೇ ಕೃಷ್ಣ ಕಾಮತ್ ಅವರಿಂದ ನನಗೆ ಮಾಹಿತಿ ದೊರೆತ ಹಾಗೆ ಕಳೆದ 11-12 ವರ್ಷಗಳಿಂದಲೂ ಕೂಡ ತಾವು ನಿರಂತರವಾಗಿ ಪ್ರತಿ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಸುಮಾರು 9 ಗಂಟೆವರೆಗೆ ಸಾವಯವ ಸಂತೆ ನಡೆಸ್ತೀರಿ ಅನ್ನೋದು ಗೊತ್ತಾಯಿತು. ತಾವು ಕೂಡ ಈ ಸಂತೆಗೆ ಬರ್ತೀರಿ, ಒಬ್ಬ ರೈತನಾಗಿ ಕೂಡ ಬರ್ತಾ ಇದ್ದೀರಿ, ನೈಸರ್ಗಿಕ ರೈತನಾಗಿ, ಕರೆಕ್ಟ್ ಸರ್? ಕರೆಕ್ಟ್. ದಯವಿಟ್ಟು ತಮ್ಮ ಅನುಭವಗಳು, ಇಲ್ಲಿ ಇರತಕ್ಕಂಥ ಕಷ್ಟ ಸುಖಗಳನ್ನು ದಯವಿಟ್ಟು ಹೇಳ್ಕೊಳ್ಳಿ. ನಾನು ರಮೇಶ್ ರಾವ್ ನೂಜಿಪಾಡಿ ಅಂತೇಳಿ, ನಾನು ನಿವೃತ್ತ ಸೈನಿಕ. ಕೃಷಿ ಮಾಡೋದಕ್ಕೆ ಒಂದು ಆಸೆ, ಸಾವಯವ ಕೃಷಿ ಮಾಡಬೇಕಂತ ಆ ಒಂದು ಬಹಳ ಆಸೆಯಿಂದ ಈ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಸರಿಯಾದ ವೇದಿಕೆ ಹುಡುಕ್ತಾ ಇದ್ದೆ. ಆ ವೇದಿಕೆ ಈ ಪಿ ಎಂ ರಾವ್ ರೋಡಲ್ಲಿ ನಡೆಯುವಂತ ಸಾವಯವ ಗ್ರಾಹಕ ಬಳಗ ಎಂಬ ಈ ಸಂಸ್ಥೆಯಲ್ಲಿ ನಡೆಸುವಂತ ಈ ಒಂದು ಮಾರ್ಕೆಟ್ಗೆ ನಮಗೆ ಬಹಳ ಖುಷಿಯಿಂದ ಬರ್ತಾ ಇದ್ದೇವೆ. ಈಗ 5ನೇ ವಾರದ ನಾನು ಬರ್ತಾ ಇದ್ದೇನೆ. ನಾನು ಬೆಳೆದಂತ ಯಾವುದೇ ವಸ್ತು ಇರಲಿ, ಬಾಳೆಕಾಯಿ ಇರಲಿ, ಬಾಳೆತಿಂಡಿ ಇರಲಿ, ಹೂ ಇರಲಿ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಏನು ನಾನು ನಮ್ಮ ಮನೆಯಲ್ಲಿ ಬೆಳೀತೇನೆ, ಸಾವಯವ ರೂಪದಿಂದ ಬೆಳೀತೇನೆ, ಪ್ರೊಡ್ಯೂಸ್ ಮಾಡ್ತೇನೆ, ಅದನ್ನು ಡೈರೆಕ್ಟಾಗಿ ಕನ್ಸ್ಯೂಮರ್ಗೆ, ಅಂದರೆ ಯಾರು ತಗೊಳ್ತಾರೆ ಅವರಿಗೆ ಕೊಡಿ. ಮಧ್ಯವರ್ತಿಗಳಿಲ್ಲದೆ ಮಧ್ಯವರ್ತಿಗಳನ್ನು ಓಡಿಸುವಂಥ ವ್ಯವಸ್ಥೆ ಇವರು ಬಹಳ ಉತ್ತಮವಾಗಿ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಸಾವಯವ ಗ್ರಾಹಕ ಬಳಗ ಮಂಗಳೂರು, ಇವರಿಗೆ ನಾವೊಂದು ಸಲ್ಯೂಟ್ ಹೊಡಿಲಿ. ಯಾಕಂದ್ರೆ ರೈತನಿಗೆ ಎಷ್ಟೋ ವರ್ಷಗಳಿಂದ ರೈತ ತಿಂತಿದ್ದಾನೆ, ಅವನು ಬೆಳೆದಂತ ವಸ್ತುಗೆ ಸರಿಯಾದ ಮಾರ್ಕೆಟ್ ಸಿಗ್ತಾ ಇಲ್ಲ. ಅವನು ಬೆಳೆದದ್ದನ್ನು ಯಾರ್ಯಾರೋ ತಿಂದು ಹೋಗ್ತಾನೆ. ಅವನು ಮೆಹನತ್ ಮಾಡ್ತಾನೆ, ಬಟ್ ಅವನ ಮೆಹನತ್ ಇರೋದನ್ನು ಯಾರು ಕೊಳ್ಳೆ ಹೊಡಿತಾ ಇದ್ದಾರೆ. ಅದಕ್ಕೆ ಈ ಒಂದು ವೇದಿಕೆ ಮಾಡಿದರೆ ಬಹಳ ಉತ್ತಮ. ಇದರಲ್ಲಿ ನಾವು ಯಾವುದು ಬೆಳೀತೇವೆ ಫ್ರೆಶ್ ಆಗಿರ್ಬೇಕು, ಆಗ ಮತ್ತೆ ಇಮಾನ್ದಾರಿ. ಈ ಸಾವಯವ ಎಂಬುದಕ್ಕೆ ಯಾವುದೇ ಮಾನದಂಡಗಳು ಇಲ್ಲ. ನನ್ನ ಮಾತಿನಲ್ಲಿ ಇದು ಗೊತ್ತಿಲ್ಲ, ಯಾವುದೇ ಮಿಷಿನ್ ಅಲ್ಲ, ಯಾವ್ದಾದ್ರು ಅಳಿಯುವಂತ ಇದಿಲ್ಲ. ಇದು ಸಾವಯವ, ಇದು ಕೆಮಿಕಲ್ ಅಂತ ಅಲ್ಲ ಇದೆ, ಬಟ್ ಅದನ್ನು ಮಾಡಿಸ್ಲಿಕ್ಕೆ ಆಗಲ್ಲ. ಹೌದಾ? ಈಗ ಅಂತ ಇಂಪ್ರೂವ್ಮೆಂಟ್ ಆಗಲಿಲ್ಲ ಈಗಿನ ವ್ಯವಸ್ಥೆಯಲ್ಲಿ. ಇದರಲ್ಲಿ ಮುಖ್ಯ ಏನಂತ ಹೇಳಿದ್ರೆ, ಒಂದು ಮಾನಸಿಕವಾಗಿ ನಾನು ಸಾವಯವ ಆಗಿರುವೆ, ಮಾನಸಿಕವಾಗಿ ಸಾವಯವ ಆಗಿರುವೆ. ಆಮೇಲೆ ಮತ್ತೆ ಇಮಾನ್ದಾರಿ, ಇದರಲ್ಲಿ ಇಮಾನ್ದಾರಿ ಮುಖ್ಯ. ಇಮಾನ್ದಾರಿ ಇಲ್ಲದೆ ನಾನು ಸಾವಯವ ಅಂತ ಹೇಳಿ ನಾನು ಬೇರೆಯವರಿಂದ ಕೆಮಿಕಲ್ ಹಾಕಿದ ಫುಡ್ ಅನ್ನು, ಯಾವ ತರಕಾರಿ ತಂದಿಲ್ಲಿ ಮಾರಾಟ ಮಾಡಿದೆ, ಅದು ನನಗೆ ಮಾಡು, ನಾನೇ ನನಗೆ ಮಾಡುವಂತ ದೋಖ ಖಂಡಿತ ಅಲ್ವಾ? ಅದಕ್ಕೆ ಆ ದೋಖ ಮಾಡಬಾರದು. ಅಂತದನ್ನು ನಾನು ಇನ್ನೊಬ್ಬರಿಗೆ ಹೇಳಬೇಕು ಎಂಬ ಇಚ್ಛೆಯಿಂದ. ಮತ್ತೆ ಇಲ್ಲಿ ನಾನು ಬರುವಂತ ಉದ್ದೇಶ ಏನಂದ್ರೆ, ನಾನು ಬೆಳೆದ ತರಕಾರಿನ ಹೇಗೆ ಬೆಳೆದು ನಾನು ಸ್ವಲ್ಪ ಲಾಭ ಮಾಡ್ತಾ ಇದ್ದೇನೆ, ಆ ಲಾಭವನ್ನು ಇನ್ನೊಂದು ರೈತನಿಗೆ ಹೇಳಿದ, ಆ ರೈತನು ಇಲ್ಲಿ ಬಂದು ಅವನು 4 ಪೈಸೆ ಲಾಭ ಮಾಡಬೇಕು ಎಂಬ ಉದ್ದೇಶ. ಈ ಉದ್ದೇಶದಲ್ಲಿ ಒಳ್ಳೇದಾಗಬೇಕು ಅಂತ ನಿಮ್ಮಂತ ಸೈಂಟಿಸ್ಟ್. ಸರ್, ನೀವು ಯಾವ್ಯಾವ ಉತ್ಪನ್ನಗಳನ್ನು ಬೆಳಿತೀರಿ ಮತ್ತು ಅದು ಮಾರಾಟ ಹೇಗೆ ಆಗುತ್ತೆ, ಬೇಗ ಆಗುತ್ತೋ ಅಥವಾ ದಿನವಿಡೀ ಕಾಯಬೇಕಾಗುತ್ತೆ, ಹೇಗೆ? ಸರ್, ನಾನೊಬ್ಬ ಸಣ್ಣ ರೈತ. ನನ್ನ ತೋಟದಲ್ಲಿ ಬೆಳೆಯುವಂತ ಬಾಳೆಕಾಯಿ, ಕದಳಿ ಬಾಳೆ ಬೆಳಿತೇನೆ ನಾನು. ನಾನು ಇವತ್ತು ಬರುವಾಗ ಒಂದು 20-22 ಕೆಜಿ ಬಾಳೆಕಾಯಿ ತಗೊಂಡ್ ಬಂದಿದ್ದೆ. ಅದನ್ನು ಚಂದ ಚಂದ ಅಂದ್ರೆ ಅದರ ಪನ್ನೆಯಾಗಿ ಇಟ್ಕೊಂಡು ತಂದಿದ್ದೇನೆ. ಆಮೇಲೆ ಬಾಳೆದು ದಿಂಡು ಒಂದು 12 ಫೀಟ್ ಅಷ್ಟು ತಗೊಂಡ್ ಬಂದಿದ್ದೆ. ಆಮೇಲೆ ಅದರ ಹೂ ತಗೊಂಡ್ಬೋದು ಒಂದು 7. ಮತ್ತೆ ಹಾಲು, ಮಜ್ಜಿಗೆ, ನಾನು ಆರ್ಗ್ಯಾನಿಕ್ ಫಾರ್ಮರ್ ಆದ ಕಾರಣ ನಾನು ಗೀರ್, ಸಾಯಿವಾಲ್ ಈ ದನಗಳನ್ನು ಸಾಕ್ತಾ ಇದ್ದೇನೆ. ಆ ದನಗಳಿಂದ ಸಿಕ್ಕುವಂತ ಎಷ್ಟು ಇವತ್ತು ಬೆಳಿಗ್ಗೆ ಎಷ್ಟು ಹಾಲು ಸಿಕ್ಕಿದೆ, ನಿನ್ನೆ ಹಾಲದ ನಾನು ಮಜ್ಜಿಗೆ ಮಾಡಿ 2 ತಗೊಂಡ್ ಬಂದೆ. 10 ಲೀಟರ್ ಹಾಲು ಮಜ್ಜಿಗೆ ಕೂಡ ಮಾರಾಟ ಮಾಡ್ತೀರಿ? ಮಜ್ಜಿಗೆ ನನ್ನೊಂದು ಹಾಲನ್ನು ಮಜ್ಜಿಗೆ ಮಾಡಿ ಅದನ್ನು ಬೆಣ್ಣೆ ತೆಗೆದು ನಾವು ಅದನ್ನು ತುಪ್ಪ ಮಾಡ್ತೀರಿ. ಆ ಉಳಿದ ಮಜ್ಜಿಗೆಗೆ ಮಾರ್ಕೆಟ್ ಇಲ್ಲ, ಇಲ್ಲ ಅದಕ್ಕೆ ಇಲ್ಲಿ ತಂದು ಆ ಮಜ್ಜಿಗೆ ಸ್ವಲ್ಪ ಒಳ್ಳೆಯ ತರದಿಂದ ಅದಕ್ಕೆ ಹೆಸರು ಮಸಾಲೆ ಎಲ್ಲ ಹಾಕಿ, ಮಸಾಲೆಗೆ ನಾನು ಮಾಡಿಲ್ಲ ಬಟ್ ಮಾಡಬಹುದು. ಅದೇ 1 ಲೀಟರ್ ಮಜ್ಜಿಗೆಗೆ 30-40 ರೂಪಾಯಿಗೆ ಹೋಗ್ತದೆ. ಆಮೇಲೆ 1 ಲೀಟರ್ ಹಾಲಿಗೆ 80 ರೂಪಾಯಿಗೆ ಮಾರಾಟ ಮಾಡ್ತೀವಿ. ಬಾಳೆಕಾಯಿ, ಕದಳಿ ಬಾಳೆ, ಅಂದ್ರೆ ಬೇರೆ ಬೇರೆ ವೆರೈಟಿ ಇದೆ. ನಾನು ಬೆಳೆಯುವಂತ ಬಾಳೆಕಾಯಿ 22 ಕೆಜಿ ತಂದಿದ್ದೇನೆ, 60 ರೂಪಾಯಿ ಹಾಗೆ 1/2 ಗಂಟೆಯಲ್ಲಿ ಬಾಳೆಕಾಯಿ ಎಲ್ಲ ಕಾಲ, ಬಾಳೆದಿಂಡು, ಬಾಳೆಕಾಯಿ, ಬಾಳೆಹೂ ಇವುಗಳೆಲ್ಲ. ಆಮೇಲೆ ವರ್ಮಿ ಕಂಪೋಸ್ಟ್ ಮಾಡ್ತೇನೆ. ನಾವು ಸಾಕುವಂತ ದನಗಳು ಸಾವಯವವಾಗಿ ಯಾವ್ದು ಗೀರ್, ಸಾಯಿವಾಲ್ ಈ ತರ ಸಾಕ್ತೇನೆ. ಅದೇ ದನದ ಸಗಣಿಯಿಂದ ವರ್ಮಿ ಕಂಪೋಸ್ಟ್ ಬೆಳೆದಿದ್ದೇನೆ, ಎರೆಹುಳ ಗೊಬ್ಬರ. ಎರೆಹುಳ ಗೊಬ್ಬರ ಇವತ್ತಿನ ದಿನಗಳಲ್ಲಿ ನಾನು 39 ಕೆಜಿ ಎರೆಹುಳ ಗೊಬ್ಬರವನ್ನು 40 ರೂಪಾಯಿ ಕೆಜಿ ಆಗಿ ನಾನು ಮಾರಾಟ ಮಾಡ್ತೇನೆ. ಇದು ನನ್ನ ಅಚೀವ್ಮೆಂಟ್, ಯಾಕಂದ್ರೆ ನನಗೆ ಖುಷಿ ಆಗ್ತದೆ. ನಾನೇ ದನ ಸಾಕಿದ್ರೆ ಲಾಭ ಇಲ್ಲ ಅಂತ ಹೇಳ್ತಾರೆ. ದನ ಸಾಕಿದ್ರೆ ಹಾಲಿನ ಅದಕ್ಕೆ ಹಿಂಡಿಗೆ ಸಮ ಆಗ್ತದೆ, ಮೇವಿಗೆ, ಆದ್ರೆ ಲಾಭ ಬರೋದಿಲ್ಲ. ನಾನು ಕಂಡ ದಾರಿಯಲ್ಲಿ ದನದ ಸಗಣಿಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಹೇಳಿದ್ದನ್ನ ಇವತ್ತು ನಾನು ಕಂಡಿದ್ದೇನೆ. ಯಾಕಂದ್ರೆ ಅದನ್ನು ವರ್ಮಿ ಕಂಪೋಸ್ಟ್ ಮಾಡಿ ಆ ವರ್ಮಿ ಕಂಪೋಸ್ಟ್ ಅನ್ನು ಜನಗಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಅದರ ಪ್ರಾಮುಖ್ಯತೆ ನಾವು ಜನಗಳಿಗೆ ಹೇಳಿದಾಗ ಅದನ್ನು
ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಅಂತ ಹೇಳಿ ತಗೊಂಡು ಒಂದು ಜನ ಇವತ್ತು 25 ಕೆ ಜಿ ಒಬ್ಬರೇ ತಗೊಂಡು ಒಬ್ಬರೇ ತಗೊಂಡು ಅಂದ್ರೆ ಅಷ್ಟು ಖುಷಿ ಇದೆ. ಅದರ ಮೇಲೆ ಭರವಸೆ ಇದೆ, ಭರವಸೆ ನಮ್ಮ ಮೇಲೆ ಇದೆ. ನಮ್ಮ ನೋಡಿಕೊಂಡು ಜನಗಳು ತಗೊಂಡು ಅದನ್ನು ಹಾಕಿ ಯೂಸ್ ಮಾಡಿ ಜನಗಳು ತುಂಬಾ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಳ್ಳೆಯ ಮಾರ್ಕೆಟ್, ಈ ಮಾರ್ಕೆಟ್ಗೆ ಎಲ್ಲರೂ ಸಹಕಾರ ಕೊಡಬೇಕು. ಹೋಗ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನನ್ನ ನಂಬರ್ 9483566690. ಓಕೆ, ರಮೇಶ್ ರಾವ್ ರೋಜಿಪಾಡಿ. ರೋಜಿಪಾಡಿ ಎಲ್ಲಿ ಬರುತ್ತೆ ನಮ್ಮ ಜಮೀನು? ನಮ್ದು ಮಂಚಿ ಗ್ರಾಮ, ಬಂಟ್ವಾಳ ತಾಲೂಕು ಮಂಚಿ ಗ್ರಾಮ. ವೆರಿ ಗುಡ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 28-30 ಕಿಲೋಮೀಟರ್. ಓಕೆ, ತಮ್ಮ ವೆಹಿಕಲ್ ಅಲ್ಲೇ ಬಂದ್ಬಿಟ್ಟು ಮಾರಾಟ ಮಾಡ್ಕೊಂಡು ಕಾರಲ್ಲಿ ಬರ್ತೇನೆ. ಬರ್ತೇರಿ? ನಮ್ಗೆ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ಕಾರ್ನ ವೆಚ್ಚ, ಆಮೇಲೆ ಟೇಬಲ್ನ ವೆಚ್ಚ, ಮನೇಲಿ ಒಂದು ಲೇಬರ್ ಇಟ್ಟಿದ್ದೀನಿ ಬೆಳಿಗ್ಗೆ ಹಾಲು ಕರೆಯುವ, ಹಾಗೆಲ್ಲ ಒಂದು ಅಟ್ ಲೀಸ್ಟ್ 1,000 ರೂಪಾಯಿ ನನಗೆ ಖರ್ಚಾಗ್ತದೆ. ಆದ್ರೆ ನಾನು ಬೆಳೆದ ವಸ್ತು ನಾನೇ ಮಾರಾಟ ಮಾಡಿದೆ, ನಾನು ಅದರಲ್ಲಿ ನಾನು ಭರಿಸಿ